ನ್ಯೂಸ್ 13 ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರಗಳು. ಇದು ವೀರ ವನಿತೆಯರ ಪರಿಚಯ ಸರಣಿ. ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಲವು ಮಂದಿ ವೀರ ವನಿತೆಯರು ಶಸ್ತ್ರವನ್ನು ಕೈಗೆತ್ತಿಕೊಂಡು ವೀರಾವೇಶದಿಂದ ಹೋರಾಡಿ ತಮ್ಮ ಪ್ರಾಣವನ್ನು ನಾಡಿಗಾಗಿ ರಾಷ್ಟ್ರಕ್ಕಾಗಿ ಸಮರ್ಪಿಸಿದ್ದಾರೆ. ಅಂತಹ ವೀರ ವನಿತೆಯರ ಸಾಲಿನಲ್ಲಿ ನಿಲ್ಲುವ ಅಭಯರಾಣಿ ಎಂದೇ ಬಿರುದಾಂಕಿತಳಾದ ರಾಣಿ ಅಬ್ಬಕ್ಕ ಇತಿಹಾಸದ ಪುಟಗಳಲ್ಲಿ ಅಜರಾಮರ. ಇಂದಿನ ಸಂಚಿಕೆಯಲ್ಲಿ ಪೋರ್ಚುಗೀಸರ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡಿದ ಉಳ್ಳಾಲದ ರಾಣಿ ಅಬ್ಬಕ್ಕ ಅವರ ಪರಿಚಯವನ್ನು ಮಾಡೋಣ. ದಕ್ಷಿಣ ಕರಾವಳಿಯ ತುಳುನಾಡು ಒಂದು ಪುಟ್ಟ ಸಾಮ್ರಾಜ್ಯ. 15ನೇ ಶತಮಾನದಲ್ಲಿ ವಿಜಯನಗರದ ಸುಪರ್ಧಿಯಲ್ಲಿದ್ದ ಈ ಪ್ರಾಂತ್ಯ ನಂತರ ಸಾಮಂತ ಅರಸರ ಆಳ್ವಿಕೆಗೊಳಪಡುತ್ತದೆ. ಭಾರತದ ಶ್ರೀಮಂತಿಕೆಯನ್ನು ಕಂಡಿದ್ದ ವಿದೇಶಿಯರು ದೇಶದ ಕರಾವಳಿ ಪ್ರದೇಶಗಳಲ್ಲಿ ತಮ್ಮ ಕಬಂಧ ಬಾಹುಗಳನ್ನು ಚಾಚಿಕೊಂಡಿದ್ದರು. ಪೋರ್ಚುಗೀಸರು ಗೋವಾವನ್ನು ಕೇಂದ್ರವಾಗಿರಿಸಿ ಪುಟ್ಟ ಪುಟ್ಟ ಸಾಮ್ರಾಜ್ಯಗಳ ಮೇಲೆ ತಮ್ಮ ದಬ್ಬಾಳಿಕೆಯನ್ನು ತೋರುತ್ತಿದ್ದರು. ಇದೇ ಸಂದರ್ಭ ಮೂಡಬಿದ್ರೆಯ ಚೌಟರ ಅರಮನೆಯಲ್ಲಿ ಜನಿಸಿದ ರಾಣಿ ಅಬ್ಬಕ್ಕ ವಿದೇಶಿಯರಿಗೆ ಅದರಲ್ಲೂ ಪೋರ್ಚುಗೀಸರಿಗೆ ಸಿಂಹ ಸ್ವಪ್ನವಾಗುತ್ತಾಳೆ. ಅಬ್ಬಕ್ಕ ದೇವಿ ಮೂಡಬಿದ್ರೆಯ ತಿರುಮಲರಾಯರ ಸೋದರ ಸೊಸೆ. ಚಿಕ್ಕಂದಿನಲ್ಲಿಯೇ ತಂದೆ ತಾಯಿಯನ್ನು ಕಳೆದುಕೊಂಡ ಅಬ್ಬಕ್ಕನನ್ನು ತಿರುಮಲರಾಯರೇ ಬೆಳೆಸಿದರು. ತಿರುಮಲರಾಯರೇ ಅಬ್ಬಕ್ಕಳಿಗೆ ಯುದ್ಧ ವಿದ್ಯೆಯನ್ನು ಹೇಳಿಕೊಟ್ಟರು. ಧಾರ್ಮಿಕ ಭಕ್ತಿ, ಪ್ರಜೆಗಳ ಮೇಲಿನ ಪ್ರೀತಿ, ವಿಶ್ವಾಸವನ್ನ ಬೆಳೆಸಿದರು. ಅಬ್ಬಕ್ಕ ಗುರುಗಳ ಮೂಲಕ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದಳು. ಸಂಗೀತ, ಸಾಹಿತ್ಯ, ಕಲೆಗಳಲ್ಲಿಯೂ ಆಕೆಗೆ ವಿಶೇಷ ಅಭಿರುಚಿ ಇದ್ದಿತು. 1525 1570 ಉಳ್ಳಾಲವನ್ನು ರಾಣಿ ಅಬ್ಬಕ್ಕ ಆಳಿದಳು. ಮಂಗಳೂರಿನ ಯುವರಾಜ ಲಕ್ಷ್ಮಪ್ಪರಸ ಬಂಗರಾಜನನ್ನು ಮದುವೆಯಾದ ರಾಣಿ ಅಬ್ಬಕ್ಕ ತನ್ನ ಪತಿಯಂತೆ ಪರಾಕ್ರಮಕ್ಕೆ ಹೆಸರಾದಳು. ಅಂದು ಉಳ್ಳಾಲವೆಂಬುದು ಬಂದರು ನಗರಿ ಮಾತ್ರವಲ್ಲ, ಆಕೆಯ ರಾಜ್ಯದ ಎರಡನೇ ರಾಜಧಾನಿ. ಪೋರ್ಚುಗೀಸರ ನಿರಂತರ ದಬ್ಬಾಳಿಕೆಯನ್ನು ಕಂಡು ಸುಮ್ಮನಿರದೆ 4 ದಶಕಗಳ ಕಾಲ ಅದನ್ನು ಮೆಟ್ಟಿ ನಿಂತ ವೀರನಾರಿ ಅಬ್ಬಕ್ಕ. ಪರಕೀಯರ ದಾಳಿಯಿಂದ ನಾಡಿನ ರಕ್ಷಣೆಗೆ ಸಮೀಪವರ್ತಿ ರಾಜರುಗಳೊಂದಿಗೆ ಕೈಜೋಡಿಸಿದ ಅಬ್ಬಕ್ಕ ದೊಡ್ಡ ಸೇನೆಯನ್ನು ಕಟ್ಟಿದಳು. ಅಂದು ಉಳ್ಳಾಲದ ಬಂದರು ಮೂಲಕ ದೂರದ ಪಶ್ಚಿಮ ಸಮುದ್ರದಾಚೆ ಇರುವ ಹಲವು ಪ್ರಾಂತ್ಯಗಳಿಗೆ ಇಲ್ಲಿನ ಸಾಂಬಾರ ಪದಾರ್ಥಗಳು ರಫ್ತಾಗುತ್ತಿದ್ದವು. ಇದನ್ನು ಗಮನಿಸಿದ ಪೋರ್ಚುಗೀಸರು, ಡಚ್ಚರು ಮತ್ತು ಬ್ರಿಟಿಷರು ಈ ಪ್ರಾಂತ್ಯವನ್ನು ತಮ್ಮ ತೆಕ್ಕೆಗೆ ಪಡೆಯಲು ಹವಣಿಸುತ್ತಲೇ ಇದ್ದರು. ಅಬ್ಬಕ್ಕಳ ಸಮರ್ಥ ಆಡಳಿತ ವೈಖರಿ ಮತ್ತು ವೈರಿಗಳ ಆಕ್ರಮಣದ ವಿರುದ್ಧ ಜನಮಂದಿಯನ್ನು ಒಟ್ಟುಗೂಡಿಸಿದ ಪರಿಯಿಂದ ಹೊಂಚು ಹಾಕುತ್ತಿದ್ದ ಪರಕೀಯರಿಗೆ ಯಾವುದೇ ಪ್ರಯೋಜನವಾಗಲಿಲ್ಲ. ಆಗಿಂದಾಗ್ಗೆ ಉಳ್ಳಾಲವನ್ನು ಆಕ್ರಮಿಸಲು ಹವಣಿಸುತ್ತಿದ್ದ ಪೋರ್ಚುಗೀಸರನ್ನು ಸದೆಬಡಿಯಲು ರಾಣಿ ಅಬ್ಬಕ್ಕ ತನ್ನ ನೌಕಾ ಸೇನೆಯನ್ನು ಬಲಪಡಿಸಿದಳು. ಸಮರ್ಥ ಸೈನಿಕ ಶಕ್ತಿಯನ್ನು ಒಟ್ಟುಗೂಡಿಸಿದ್ದ ಈಕೆ ಹಲವು ಬಾರಿ ಪೋರ್ಚುಗೀಸರನ್ನ ಹಿಮ್ಮೆಟ್ಟಿಸಿದಳು. ಆ ಕಾಲದಲ್ಲಿ ಕೃಷಿಗೆ ಅಗತ್ಯವಾದ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿದ ಅಬ್ಬಕ್ಕ ಮಳಲಿ ಎಂಬಲ್ಲಿ ಸುಸಜ್ಜಿತ ಅಣೆಕಟ್ಟನ್ನು ಕಟ್ಟಿಸಿದಳು. ಪರಕೀಯರ ದಾಳಿಯಿಂದ ನಾಡಿನ ರಕ್ಷಣೆಗೆ ಸಮೀಪವರ್ತಿ ರಾಜರೊಂದಿಗೆ ಕೈಜೋಡಿಸಿದ ಅಬ್ಬಕ್ಕ ದೊಡ್ಡ ಸೇನೆಯನ್ನು ಕಟ್ಟಿದಳು. ಕಲ್ಲಿಕೋಟೆಯ ಜಾಮೋರಿನ್, ಬಂಗರಸು, ಬಿದನೂರಿನ ವೆಂಕಟಪ್ಪ ನಾಯಕರ ಜೊತೆಗೂಡಿದ ಅಬ್ಬಕ್ಕಳ ಸೈನ್ಯ ಪೋರ್ಚುಗೀಸ್ ಪಡೆಗಳಿಗೆ ದೊಡ್ಡ ಹೊಡೆತ ನೀಡಿತ್ತು. ಆದರೆ ದುರದೃಷ್ಟವಶಾತ್ 1557 ಮಂಗಳೂರಿನ ಮೇಲೆ ದಾಳಿ ಮಾಡಿದ ಪೋರ್ಚುಗೀಸ್ ಸೈನಿಕರು ಬಂದರು ನಗರಿಯ ಶ್ರೀಮಂತಿಕೆಯನ್ನು ದೋಚಿದರು. 1568 ಅವರ ಕಣ್ಣು ಉಳ್ಳಾಲದ ಮೇಲೆ ಬಿದ್ದಿತ್ತು. ಪೋರ್ಚುಗೀಸ್ ಜನರಲ್ ಜೋವಾ ಪಿಕ್ಸೋಟೊ ಉಳ್ಳಾಲದ ಮೇಲೆ ಏಕಾಏಕಿ ಆಕ್ರಮಿಸುತ್ತಾನೆ ಮಾತ್ರವಲ್ಲ, ಅರಮನೆಗೆ ಪ್ರವೇಶಿಸುತ್ತಾನೆ. ಎಚ್ಚೆತ್ತ ಅಬ್ಬಕ್ಕ ಶೀಘ್ರದಲ್ಲಿ ತನ್ನ 200 ಸೈನಿಕರನ್ನ ಸಿದ್ಧಪಡಿಸಿ ಯುದ್ಧಕ್ಕಿಳಿಯುತ್ತಾಳೆ. ಯುದ್ಧದಲ್ಲಿ ಪೋರ್ಚುಗೀಸ್ ಸೈನ್ಯದ ಜನರಲ್ನನ್ನು ಹತ್ಯೆ ಮಾಡಲಾಗುತ್ತದೆ. ಅಂದು 70 ಪೋರ್ಚುಗೀಸ್ ಸೈನಿಕರನ್ನು ಕೂಡ ಅಬ್ಬಕ್ಕಳ ಸೇನೆ ಬಂಧಿಸುತ್ತದೆ. ಅದೇ ಸಂದರ್ಭ ಮಂಗಳೂರನ್ನ ವಶಪಡಿಸಿಕೊಂಡಿದ್ದ ಅಡ್ಮಿರಲ್ ಮಸ್ಕರೇನಸ್ನ ಹತ್ಯೆಯು ನಡೆದು ಆಳಿದುಳಿದ ಪೋರ್ಚುಗೀಸ್ ಸೈನಿಕರು ಓಡಿ ಪಲಾಯನಗೈಯುತ್ತಾರೆ. ಅಬ್ಬಕ್ಕ ರಾಣಿಯನ್ನು ಬಂಧಿಸುವುದಕ್ಕಾಗಿ ಪೋರ್ಚುಗೀಸರ ಸೇನೆ ಮಗದೊಮ್ಮೆ ಉಳ್ಳಾಲಕ್ಕೆ ನೇರವಾಗಿ ಮುತ್ತಿಗೆ ಹಾಕುತ್ತದೆ. ಆಕೆ ಬಲಪಡಿಸಿದ್ದ ಕೋಟೆ ಸುಟ್ಟು ಬೋಧಿಯಾಗುತ್ತದೆ. ಆದರೂ ಮೊಗವೀರರ ಪಡೆ ಹಿಮ್ಮೆಟ್ಟದೆ ಹೋರಾಡಿ ತಮ್ಮ ವೀರಾವೇಶವನ್ನು ತೋರುತ್ತದೆ. ಆದರೆ ಪೋರ್ಚುಗೀಸರ ದೊಡ್ಡ ಸೈನ್ಯದ ಮುಂದೆ ಕೈ ಸಾಗಲಿಲ್ಲ. ಈ ದಾಳಿ ಸುದ್ದಿಯನ್ನು ಕೇಳಿದ ಅಬ್ಬಕ್ಕ ರಾಣಿ ಕತ್ತಿ ಹಿಡಿದು ಯುದ್ಧ ಭೂಮಿಗೆ ನುಗ್ಗುತ್ತಾಳೆ. ತುಳುವರ ಸೈನ್ಯ ಮತ್ತೊಮ್ಮೆ ಹುರುಪುಗೊಂಡು ಭೀಕರವಾಗಿ ಹೋರಾಡುತ್ತದೆ. ಅಬ್ಬಕ್ಕ ರಾಣಿ ಮಹಾಕಾಳಿಯಂತೆ ವೈರಿಗಳ ತಲೆಗಳನ್ನು ಕತ್ತರಿಸಿ ಹಾಕುತ್ತಾಳೆ. ತನ್ನ ಸೈನಿಕರಿಗೆ ಧೈರ್ಯ ಹೇಳುತ್ತಾ ಮುಂದೆ ಸಾಗುತ್ತಾಳೆ.
ತಿಮ್ಮಣ್ಣ ನಾಯಕ ಎಂಬ ದಂಡನಾಯಕ ಮಹಾರಾಣಿಗೆ ಫಿರಂಗಿ ಗುಂಡುಗಳ ಎಚ್ಚರಿಕೆ ನೀಡಿ ಮತ್ತು ಎಚ್ಚರಿಸುತ್ತಾನೆ. ಆದರೂ ವೀರಾವೇಶವಾಗಿ ಹೋರಾಡುತ್ತಿದ್ದ ಅಬ್ಬಕ್ಕಳ ಎದೆಗೊಂದು ಗುಂಡು ನಾಟುತ್ತದೆ. ಕುಸಿದು ಬಿದ್ದ ಅಬ್ಬಕ್ಕ ಕ್ಷೀಣ ದನಿಯಲ್ಲಿ ಯುದ್ಧವನ್ನು ನಿಲ್ಲಿಸಬೇಡಿ ಎಂದು ಹೇಳುತ್ತಾ ಕೊನೆಯುಸಿರೆಳೆಯುತ್ತಾಳೆ. ಪೋರ್ಚುಗೀಸರ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡಿದ ಅಬ್ಬಕ್ಕಳನ್ನು ಇಂದಿಗೂ ಸ್ಮರಿಸಲಾಗುತ್ತದೆ. ಮಂಗಳೂರು ಸಮೀಪದ ಉಳ್ಳಾಲದಲ್ಲಿ ಅಬ್ಬಕ್ಕಳ ಆಳೆತ್ತರದ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ಪ್ರತಿ ವರ್ಷ ರಾಣಿಯನ್ನು ಸ್ಮರಿಸುವ ಅಬ್ಬಕ್ಕ ಉತ್ಸವ ಸಂಭ್ರಮದಿಂದ ಜರುಗುತ್ತದೆ. ಭಾರತೀಯ ತಟ ರಕ್ಷಣೆಯ ಒಂದು ನೌಕೆಯ ಹೆಸರು ಅಬ್ಬಕ್ಕ ರಾಣಿಯ ಹೆಸರಿನಿಂದ ಕೂಡಿದೆ. ಇತ್ತೀಚೆಗೆ ಅನಾವರಣಗೊಂಡ ದೂರದರ್ಶನ ಪ್ರಸ್ತುತಿಯ ಸ್ವರಾಜ್ ಧಾರಾವಾಹಿಯಲ್ಲಿಯೂ ಅಬ್ಬಕ್ಕ ರಾಣಿಯ ಪರಾಕ್ರಮದ ಬಗ್ಗೆ ಸುಂದರ ಕಥಾನಕವಿದೆ. ಪ್ರಿಯ ವೀಕ್ಷಕರೇ, ಇದು ರಾಣಿ ಅಬ್ಬಕ್ಕಳ ರಾಷ್ಟ್ರಪ್ರೇಮ, ಇಂದಿನ ಯುವಕರಿಗೆ ಯಾವತ್ತಿಗೂ ಪ್ರೇರಣೆ. ಇದು ನ್ಯೂಸ್ 13 ನ ವಿಶೇಷ ವೀರವನಿತೆಯರ ಪರಿಚಯ ಸರಣಿ. ನಮಸ್ಕಾರ.